ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂದ್ರೆ ಪೂರ್ವದ ಒಂದು ನದಿಗಳು, ಭಾರತ ಖಂಡದ ಒಂದು ಪೂರ್ವದಲ್ಲಿ ಹರಿತಕ್ಕಂತ ನದಿಗಳು ಮತ್ತೆ ಅವುಗಳ ಉಗಮ ಸ್ಥಾನದ ಕುರಿತಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಬನ್ನಿ, ನೀವಿನ್ನು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ರಿವರ್ಸ್ ನದಿಗಳು ಉಗಮ ಸ್ಥಾನ, ಒರಿಜಿನ್ಸ್ ಉಗಮ ಸ್ಥಾನಗಳಲ್ಲಿ ಅಂತ ಹೇಳ್ತಾ ಇದ್ದೇವೆ. ಬೈತರಾಣಿ ಈ ರಿವರ್ ಏನಿದೆ ಅಲ್ಲ, ಈ ನದಿ ಕಿಯೋನ್ ಒಡಿಸಾದ ಕಿಯೋನ್ ಅಲ್ಲಿ ಹುಟ್ಕೊಳ್ಳುತ್ತೆ. ಬ್ರಹ್ಮಾನಿ ಇದು ಜಾರ್ಖಂಡದ ರಾಂಚಿಯಲ್ಲಿ ಉಗಮಗೊಳ್ಳುತ್ತೆ. ಬ್ರಹ್ಮಪುತ್ರ ಇದು ಕೈಲಾಸ ಪರ್ವತ, ಕೈಲಾಸ ರೇಂಜ್, ಕೈಲಾಸ ಪರ್ವತದಲ್ಲಿ ಹುಟ್ಕೊಳ್ಳುತ್ತೆ. ಇದು ಕೈಲಾಸ ಪರ್ವತ ಟಿಬೆಟ್ ಅಲ್ಲಿ ಇದೆ ಸ್ನೇಹಿತರೆ. ಇದು ಬ್ರಹ್ಮಪುತ್ರದ ಒಂದು ಉಗಮ ಸ್ಥಾನ ಕೈಲಾಸ ರೇಂಜ್ ಅಂದ್ರೆ ಕೈಲಾಸ ಪರ್ವತ. ಗಂಗಾ ಇದು ಗಂಗೋತ್ರಿಯಲ್ಲಿ ಉಗಮಗೊಳ್ಳುತ್ತೆ ಅಂದ್ರೆ ಉತ್ತರಾಖಂಡದ ಗಂಗೋತ್ರಿಯಲ್ಲಿ ಉಗಮಗೊಳ್ಳುತ್ತೆ. ಬ್ರಹ್ಮಪುತ್ರ ಮತ್ತೆ ಗಂಗಾ ಇದೇನಿದಾವಲ್ಲ, ಇವು ಲಾರ್ಜೆಸ್ಟ್ ರಿವರ್ಸ್ ಅಂದ್ರೆ ಅತ್ಯಂತ ಉದ್ದವಾದ ನದಿಗಳಂತ ಹೇಳ್ತಾರೆ. ಗೋದಾವರಿ ಇದು ಮಹಾರಾಷ್ಟ್ರದ ನಾಸಿಕ್ ಅಲ್ಲಿ ಉಗಮಗೊಳ್ಳುತ್ತೆ. ಕಾವೇರಿ ಇದು ಕರ್ನಾಟಕದ ಕೋರ್ಗ್ ಅಲ್ಲಿ ಹುಟ್ಕೊಳ್ಳುತ್ತೆ. ಮುಂದಿನ ಒಂದು ನದಿ ಕೃಷ್ಣಾ ನದಿ, ಇದು ಮಹಾಬಲೇಶ್ವರದ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮಗೊಳ್ಳುತ್ತೆ. ಮಹಾನಂದಿ ಇದು ಮಧ್ಯಪ್ರದೇಶದ ನಾಜ್ರಿ ಟೌನ್ ಅಲ್ಲಿ ಉಗಮಗೊಳ್ಳುತ್ತೆ. ಪಲಾರ ಇದು ಕರ್ನಾಟಕದ ಕೋಲಾರದಲ್ಲಿ ಉಗಮಗೊಳ್ಳುತ್ತೆ. ಪೆನ್ನೂರು ಇದು ಕರ್ನಾಟಕದ ಕೋಲಾರದಲ್ಲಿ ಉಗಮಗೊಳ್ಳುತ್ತೆ. ಪೊನಯಾರ್ ಇದು ಕರ್ನಾಟಕದ ಕೋಲಾರದಲ್ಲಿ ಉಗಮಗೊಳ್ಳುತ್ತೆ. ವಂಶಧಾರ ಇದು ಒಡಿಸಾದ ಕಾಕಂಡಿಯಲ್ಲಿ ಉಗಮಗೊಳ್ಳುತ್ತೆ. ಸೊ ಸ್ನೇಹಿತರೆ, ಇವೆಲ್ಲ ಭಾರತದ ಪ್ರಮುಖ ನದಿಗಳು, ಅವುಗಳ ಉಗಮ ಸ್ಥಾನಗಳು. ಇದು ಪೂರ್ವದಲ್ಲಿ ಹುಟ್ಕೊಳ್ಳುವಂತ ಅಂದ್ರೆ ಪೂರ್ವದಲ್ಲಿ ಹರಿತಕ್ಕಂತ ನದಿಗಳ ಕುರಿತಾದ ಮಾಹಿತಿ. ಥ್ಯಾಂಕ್ ಯು.